ಪ್ರಚಾರದಲ್ಲಿ ವಿಚಾರ ಇರಬೇಕು. ಆಗಲೇ ಒಂದು ಪ್ರಚಾರ ಜನಕ್ಕೆ ತಲುಪೋದು. ಈಗ ಒಂದು ವಿಶೇಷವಾದ ಪ್ರಚಾರಕ್ಕೆ ಇಳಿದಿದೆ ಹೊಂದಿಸಿ ಬರೀರಿ ಸಿನಿಮಾ ತಂಡ. ಈ ತರದ ಲೆಟರ್ ನೋಡಿ ಎಷ್ಟು ದಿನ ಆಯ್ತು. ನಾನು ಸಣ್ಣ ವಯಸ್ಸಲ್ಲಿ ಇದ್ದಾಗ ನಮ್ಮ ಮನೆಗೆ ಈ ತರ ಒಂದು ಲೆಟರ್ ಬಂದ್ರೆ ಒಂದು ವಾರ ಪದೇ 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 ಓದ್ತಾ ಇದ್ದೆ ನಾನು ಲೆಟರ್ನ. ಈಗ ಮತ್ತೆ ಅದೇ ತರದ ಒಂದು ಟ್ರೆಂಡ್ ಅನ್ನ ಈ ವಿಚಾರ ಇಟ್ಕೊಂಡು ಪ್ರಚಾರವನ್ನ ಮಾಡೋದಕ್ಕೆ ಹೊರಟಿದೆ ಹೊಂದಿಸಿ ಬರೀರಿ ಟೀಮ್. ನಮ್ಮ ಜೊತೆಗೆ ಬ್ಯೂಟಿಫುಲ್ ಮೂರಲ್ಲಿ ಅದ್ಭುತವಾದ ಸುಂದರಿಯರಿದ್ದಾರೆ. ಇವತ್ತು ಎಲ್ಲರಿಗೂ ಲೆಟರ್ ಬರೆದ್ರು, ಅಡ್ರೆಸ್ ಬರೆದ್ರು, ಸುಮಾರು 10,000 ಜನಕ್ಕೆ ಈ ಲೆಟರ್ನ ಬರೆದಿದ್ದಾರೆ. ಯಾರ್ಯಾರು ಏನೇನು ಬರೆದ್ರು ಅಂತ ಹೇಳಿ, ಮೊದಲಾಗಿ ಅರ್ಚನಾ ಮೇಡಮ್ ಅವರಿದ್ದಾರೆ, ಐಶಾನಿ ಶೆಟ್ಟಿ ಮೇಡಮ್ ಇದ್ದಾರೆ, ಭಾವನ ಅವರಿದ್ದಾರೆ. ಇವರಿಗೆ ಈ ಲೆಟರ್ ಒಂದು ಏನಂತಾರೆ ನೆನಪುಗಳು ಏನೇನು ಇರ್ಬೋದು ಅಂತ ಹೇಳಿ ಮೇಡಮ್ ಮೊದಲ ನೀವು ಹೇಳಿ. ಹಿಂಗೆ ಮಾತಾಡ್ತಾ ಮಾತಾಡ್ತಂಗೆ ಅಲ್ಲಿ ಯಾರು ಬರ್ತಾರೆ ಯಾರು ಬರ್ತಾರೆ ಕೇಳ್ತಾ ಇದ್ರು. ಬಟ್ ನಿಮ್ಮ ಹೆಸರು ಮೊದಲು ಹೇಳಿದ್ರು, ಏ KGF ಅಮ್ಮ ಕಣೆ ಇವಳು ಅಂತ ಜನಕ್ಕೆ ಆ ಥರ ತಲುಪಿರೋ ವಿಚಾರ. ನಿಮಗೆ ಈ ಲೆಟರ್ ಎಷ್ಟು ಮಟ್ಟಿಗೆ ನೆನಪು ಬರುತ್ತೆ, ನೀವು ನಿಮ್ಮ ಸಣ್ಣ ಬಾಲ್ಯದಲ್ಲಿ ಈ ಲೆಟರ್ನ ಬರೆದಿದ್ರೆ ಹೆಂಗೆ ಅಂತ? ಬಾಲ್ಯದಲ್ಲಿ ಹೌದು, ಬಾಲ್ಯದಲ್ಲಿ ಆ್ಯಕ್ಚುಲಿ ಮೇಜರ್ಗೆ ಸ್ಕೂಲಲ್ಲೇ ಲೆಟರ್ ರೈಟಿಂಗ್ ಬರೀತಾ ಇದ್ದು, ಅದಾದಮೇಲೆ ಲೆಟರ್ಸ್ ಬರ್ತಿದ್ದೀವಿ. ಬಟ್ ನನಗೆ ಇತ್ತೀಚಿನ ನೆನಪು ಅಂತಂದರೆ ಬಾಲ್ಯಕ್ಕಿಂತ, ಯಾಕಂದರೆ ತುಂಬ ವರ್ಷ ಆದಮೇಲೆ ಹೌದು ನನಗೂ ಅನ್ಸುತ್ತೆ ಏನು ಲೆಟರ್ ರೈಟಿಂಗ್ ಹೊರಟೆ ಹೋಯ್ತಲ್ಲ, ಚೇ ಆ ಪೋಸ್ಟ್ ಆಫೀಸ್ ಅದು ಆ ಸೊಗಳು ಅದೇನು ಇವಾಗ ಮಿಸ್ ಮಾಡ್ಕೋತಿದ್ದೀವಲ್ಲ ಅಂತ. ಸೊ ಇತ್ತೀಚೆಗೆ ನಮ್ಮ ಮನೆಯಲ್ಲಿ ಬೆಳೆದಿದ್ದ ಮಾವಿನಕಾಯಿನ ಮೈಸೂರಿಗೆ ನಮ್ಮ ದೊಡ್ಡಪ್ಪಂಗೆ ತುಂಬ ಇಷ್ಟ, ತೋತಾಪುರಿ ಮಾವಿನಕಾಯಿ. ಸೊ ಅದನ್ನು ಕಳಿಸ್ಕೊಟ್ಟು ಅದ್ರ ಜೊತೆಯಲ್ಲಿ ಒಂದು ಪತ್ರನೂ ಬರೆದು ಕಳಿಸಿದ್ದೆ. ಸೊ ಅಂದರೆ ಅದೇನೋ ಒಂದು ಒಂದು ಕ್ಲೋಸ್ನೆಸ್ ಅನಿಸುತ್ತೆ ಒಂದು ಲೆಟರ್ ಬರೆದಾಗ, ಹಿಂಗೆ ಮಾತಾಡೋದಕ್ಕಿಂತ ಅಥವಾ ಮೆಸೇಜ್ ಮಾಡೋದಕ್ಕಿಂತ. ಮೆಸೇಜಲ್ಲೆಲ್ಲ ಚಿಕ್ಕ ಚಿಕ್ಕದು ಶಾರ್ಟ್ ಆಗೋಗ್ಬಿಡುತ್ತೆ, ಎಲ್ಲ ಕಟ್ ಆಗೋಗ್ಬಿಡುತ್ತೆ, ನಾವು ಏನೇನು ಹೇಳ್ತೀವಿ ಎಮೋಷನ್. ಈ ಲೆಟ್ರಲ್ಲಿ ಇಷ್ಟೇ ಇರ್ಬೋದು ಈ ಲೆಟ್ರ್, ಆದರೆ ಈ ಸಣ್ಣ ಸಣ್ಣ ಜಾಗದಲ್ಲಿ ಎಲ್ಲ ಬರೀತಾ ಇದ್ರು. ಹ್ಞೂ ಹೌದು. ಆಮೇಲೆ ನೀವು ಪ್ರಚಾರದಲ್ಲಿ ವಿಚಾರ ಅಂದ್ರಲ್ಲ, ಹೌದು ಪ್ರಚಾರ ಮಾಡ್ತಿದ್ದೀವಿ ಕರೆಕ್ಟು. ಬಟ್ ಎಲ್ಲೋ ಒಂದು ಕಡೆ ಈ ಲೆಟರ್ ಬರಿತಾ ಬರಿತಾ ನಮಗೂ ಇದು ಪ್ರಮೋಷನ್ಸ್ಗಿಂತ ಜಾಸ್ತಿ ನಿಜವಾಗ್ಲೂ ಆ ಒಂದು ಬಾಂಡಿಂಗ್ ಅಲ್ಲಿ ಒಂದು ಪ್ರೀತಿಯಿಂದಾನೇ ಕರಿತಾ ಇದ್ದೀವಿ ಅನ್ನೋ ಒಂದು ಭಾವನೆಯಲ್ಲೇ ನಾವು ಎಲ್ಲರನ್ನೂ ಇನ್ವೈಟ್ ಮಾಡ್ತಿರೋದು. ಸೊ ಅದೇ ಭಾವನೆ ಇದನ್ನ ರಿಸೀವ್ ಮಾಡಿದಾಗ್ಲೂ ಅವರ ಮನಸ್ಸಲ್ಲೂ ಬಂದು ನಮ್ಮ ಸಿನಿಮಾಗೆ ಬಂದು ಪ್ರೋತ್ಸಾಹಿಸ್ತಾರೆ ಅಂತ ಅನ್ಕೊಂಡಿದ್ದೀನಿ. ಎಸ್ ಐಶಾನಿ ಮೇಡಮ್, ನೀವು ಯಾವತ್ತರ ಲೆಟರ್ ಬರೆದಿದ್ದೀರಾ ಅಥವಾ ಬರೀ ಮೆಸೇಜ್ ಕಾಲ್ದವರ ನೀವು ಏನು ಕತೆ ಅಂತ? ಇಲ್ಲ, ನಾನು ಲೆಟರ್ ಇವತ್ತಿಗೂ ಬರೀತೀನಿ. ಅಂದರೆ ಇತ್ತೀಚೆಗೆ ಪೋಸ್ಟ್ ಮಾಡಿಲ್ಲ ಅಷ್ಟೇ, ಬಟ್ ನಾನು ಇವತ್ತಿಗೂ ನನ್ನ ಫ್ರೆಂಡ್ಸ್ಗೆ ಏನಾದರೂ ಸ್ಪೆಷಲಾಗಿ ಹೇಳಬೇಕಂದ್ರೆ ಸಣ್ಣ ನೋಟ್ಸ್ ಅಥವಾ ಪತ್ರದಲ್ಲೇ ಬರೆಯೋದು, ನಮ್ಮ ಕಾಲೇಜ್ ಮುಗಿಸ್ದಾಗ್ಲೂ ಕೂಡ ಅಥವಾ ಬರ್ತ್ಡೇಗೆ ಏನಾದರೂ ವಿಶ್ ಬರಿಬೇಕಾದ್ರೆ ನಂಗೆ ಮೆಸೇಜ್ ಟೈಪ್ ಮಾಡೋದು ಬದಲು ಒಂದು ಲೆಟರ್ ಬರೆದು ಕಳಿಸೋದೇ ಇಷ್ಟ ಆಗುತ್ತೆ. ಆ್ಯಂಡ್ ನಾನು ಚಿಕ್ಕವಳಿದ್ದಾಗ ನನ್ನ ಕಸಿನ್ ಕೂರ್ಗಲ್ಲಿ ಓದ್ತಾ ಇದ್ರು ಹಾಸ್ಟೆಲಲ್ಲಿ. ಸೊ ಅವ್ರು ನನಗೆ ಈ ಥರ ಪೋಸ್ಟ್ ಕಾರ್ಡ್ಗಳು ಪತ್ರಗಳೆಲ್ಲ ಕಳಿಸ್ತಾ ಇದ್ರು. ಸೊ ಅವ್ರ ಜೊತೆ ನಾನು ಲೆಟರ್ ನಾವು ಕಳಿಸೋದು ಅವ್ರು ಕಳಿಸೋದು ಆ ಥರ ಮಾಡ್ತಾ ಇದ್ವಿ. ಅದಾದ ನಂತರ ನನ್ನ ಫ್ರೆಂಡ್ಸ್ ಜಾಸ್ತಿ ಟ್ರಾವೆಲ್ ಮಾಡ್ತಾರೆ. ಸೊ ಅವ್ರು ಹೋಗಿದ್ದ ಕಡೆ ಎಲ್ಲ ಒಂದು ಪೋಸ್ಟ್ ಕಾರ್ಡ್ ತೊಗೊಂಡು ಅದನ್ನು ಅದು ಅವ್ರು ಬಂದಮೇಲೆ ನನಗೆ ಬರ್ತಾ ಇತ್ತು. ಬಟ್ ಸ್ಟಿಲ್ ನಾವು ಅದು ಓದೋಕ್ಕೆ ಇಷ್ಟ ಆಗ್ತಿತ್ತು. ಹಿಮಾಚಲಿಂದ ನೇಪಾಲಿಂದ ಎಲ್ಲ ಕಳಿಸ್ತಾ ಇದ್ರು. ಸೊ ಇವತ್ತಿಗೂ ನನ್ನದೊಂದು ಬಾಕ್ಸ್ ಇದೆ, ಅದರಲ್ಲಿ ನನ್ನ ಫ್ರೆಂಡ್ಸ್ ಬರೆದಿರೋ ಪತ್ರಗಳು ಪೋಸ್ಟ್ ಕಾರ್ಡ್ಗಳು ಎಲ್ಲನೂ ಇಟ್ಟಿದ್ದೀನಿ ನಾನು ಒಂದು ನೆನಪಿಗೆ. ಆ್ಯಂಡ್ ನೀವು ಹೇಳ್ದಂಗೆ ಈ ಥರ ಪತ್ರದ ಮೂಲಕ ಬಂದಾಗ ನಮಗೆ ಪದೇ ಪದೇ ಓದಬೇಕು ಅನಿಸುತ್ತೆ. ಆ್ಯಂಡ್ ಇವತ್ತಿಗೂ ನನಗೇನೋ ನೆನಪಾಗ್ತಿದ್ರೆ ಅಥವಾ ಏನೋ ಅನಿಸ್ತಾ ಇದ್ರೆ ಆ ಬಾಕ್ಸ್ ತೆಗೆದು ಆ ಪತ್ರಗಳನ್ನ ಓದ್ತೀನಿ, ಅದೇನೋ ಒಂಥರ ಖುಷಿ ಕೊಡುತ್ತೆ. ಅದೇ ರೀತಿ ನಾವು ಒಂದು ಪರ್ಸನಲೈಸ್ಡ್ ಆಗಿರಲಿ ನಮ್ಮ ಚಿತ್ರದ ತಂಡದ ಬಾಂಡಿಂಗ್ ಜನರ ಜೊತೆ ಅಂತ ನಾವು ಕೂಡ ಪೋಸ್ಟ್ ಕಾರ್ಡ್ನ ಕಳಿಸಿದ್ದೀವಿ. ಆ್ಯಂಡ್ ಎಲ್ಲರೂ ಮನೆಗೂ ತಲುಪುತ್ತೆ. ಆ್ಯಂಡ್ ಐ ಹೋಪ್ ನಮ್ಮ ಸಿನಿಮಾದ ವಿಷಯನೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಪತ್ರದ ಮೂಲಕ ನಮ್ಮ ಸಿನಿಮಾ ಬಂದು ನೋಡಿ ತುಂಬ ಸಂತೋಷ ಪಡ್ತಾರೆ ಅಂತ ಅನ್ಕೊಳ್ತೀನಿ. ಮೇಡಮ್, ಅವತ್ತಿನ ಕಾಲದ ಅಂದರೆ ಲೆಟರ್ ಕಾಲದ ಭಾವನಾ ರಾವ್ ಅಂದರೆ ಯಾರು ಅಂದರೆ ಚಂದ್ರಮುಖಿ ಪ್ರಾಣಸಖಿ ಭಾವನಾ ಅಂತ ಹೇಳ್ಬೋದು. ನೀವು ಮೆಸೇಜ್ ಕಾಲದ ಭಾವನಾ ರಾವ್ ನೀವು ಹೇಳಿ, ಆದರೂ ನಿಮಗೆ ಮೆಸೇಜ್ ಆ ತಪ್ಪು ಈ ಲೆಟರ್ ಬಗ್ಗೆ ಏನಾದರೂ ನೆನಪುಗಳು? ಈ ಡೆಫಿನೆಟ್ಲಿ ಎಷ್ಟೊಂದಿದೆ. ನಮ್ಮ ಅಜ್ಜಿ ನಮಗೆ ಇದೇ ಥರ ಸೇಮ್ ಪೋಸ್ಟ್ ಕಾರ್ಡಲ್ಲಿ ನನಗೆ ಎವ್ರಿ ಟೈಮ್ ನನಗೆ ನಮ್ಮ ಅಣ್ಣಂಗೆ ಎಲ್ಲ ಈ ಥರ ಹೇಗಿದ್ದೀರಾ ಚೆನ್ನಾಗಿದ್ದ ನಾವೆಲ್ಲ ಚೆನ್ನಾಗಿದ್ದೀವಿ, ಲೈಕ್ ಬೇಸಿಕ್ ಫಾರ್ಮ್ ಅಲ್ಲ ನಿಮಗೆ ಕೈ ತುತ್ತು ತಿನ್ಸೋಕ್ಕೆ ಕಾಯ್ತಾ ಇದ್ದೀವಿ ಆ ಥರ ಎಲ್ಲ ಬ್ಯೂಟಿಫುಲ್ ಆಗಿ ಬರೆಯೋದು. ನಾವು ಕೂತ್ಕೊಂಡು ರಾತ್ರಿ ರಿಪ್ಲೈ ಮಾಡಿಬಿಟ್ಟು ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ನಾವು ಇದು ಮಾಡ್ತಾ ಇದ್ವಿ. ಆಮೇಲೆ ಫ್ರೆಂಡ್ಸ್ ಜೊತೆನೂ ಅಷ್ಟೇ ಆ್ಯಕ್ಚುಲಿ, ಏನಾದರೂ ಜಗಳ ಆಗೋದ್ರೂ ದೊಡ್ಡ ಲೆಟ್ರ್ ಫ್ರೆಂಡ್ಸ್ಗೆ ಐ ಆಮ್ ಸಾರಿ ನೀವು ಹಿಂಗೆ ಮಾಡಿದ್ರಿ ನಾನು ನನ್ನ ತಪ್ಪಲ್ಲ ಅಂತ ಒಂದು ದೊಡ್ಡ ಲೆಟರ್ ಎಲ್ಲ ಬರೆದು ಎಲ್ಲ ಮಾಡ್ತಾ ಇದ್ವಿ. ಸೊ ಆ್ಯಂಡ್ ನನ್ನ ಸುಮಾರು ಜನ ಫ್ರೆಂಡ್ಸ್ ಬೇರೆ ಸ್ಕೂಲ್ ಚೇಂಜ್ ಮಾಡ್ತಾಯಿದ್ರು. ಸೊ ಅದೇ ರೀತಿ ನಾವು ಟಚಲ್ಲೇ ಇರ್ತಿದ್ವಿ. ಸೊ ತುಂಬಾ ಪರ್ಸ್ನಲು. ಆ್ಯಂಡ್ ಇವತ್ತು ಹೊಂದಿಸಿ ಬರೀ ಚಿತ್ರ ತಂಡದ ಈ ಒಂದು ಆ್ಯಕ್ಟಿವಿಟಿಯಿಂದ ತುಂಬಾ ಖುಷಿ ಆಗ್ತಿದೆ. ಎಲ್ಲರಿಗೂ ನಾವು ಪರ್ಸ್ನಲಾಗಿ ಇನ್ವೈಟ್ ಮಾಡ್ತಾಯಿದ್ದೀವಿ ಚಿತ್ರ ನೋಡೋಕ್ಕೆ. ಸೊ ಐ ಹೋಪ್ ಎಲ್ಲರೂ ಪರ್ಸ್ನಲಾಗಿ ಇನ್ವಿಟೇಷನ್ ತೊಗೊಂಡು ಬರ್ತಾರೆ ಫೆಬ್ರವರಿ 10. ಈ ಥರದ ಯಾವ್ದಾರು ಅನುಭವ ಆಗಿದೆ ಅಂದರೆ ಒಂದು ಟೈಮಲ್ಲಿ ಯಾರಿಗಾದರೂ ಮನೆಗೆ ಲೆಟ್ರು ಬರೀತಾರೆ, ಲೆಟ್ರು ಬಂತು ಅಂದರೆ ಅದು ಪೋಸ್ಟ್ ಮ್ಯಾನ್ ಅವ್ರ ಮನೆ ಹತ್ರ ಹೋದ ಅಂದರೆ
ನಮ್ಮನೆ ಹತ್ರ ಬಂದ ಪೋಸ್ಟ್ ಮ್ಯಾನ್ ಅಥವಾ ಅವನು ಬರ್ಲಿಲ್ಲ ಅಂದ್ರೆ ನಮ್ಗೆ ಲೆಟರ್ ಬಂದಿಲ್ಲ ಅಂತ ಅನ್ನೋದು ಆತರದ ಏನಾದ್ರು ಆಗಿದ್ಯಾ? ನನ್ಗಂತೂ ನೆನ್ಪಿಲ್ಲ, ಬಟ್ ಜನ್ರಲಿ ಒಂದು ಖುಷಿನೂ ಆಗುತ್ತೆ ಅಂದ್ರೆ, ಇದು ನಮ್ಮ ಅಪ್ಪ ಹೇಳ್ತಾ ಇದ್ದ ಆ ಕಾಲದಲ್ಲಿ ಲೆಟರ್ ಬಂತು ಅಂದ್ರೆ ಎಲ್ಲೋ ದೂರದ ಅಪರೂಪಕ್ಕೆ ಬರೋದು ಒಂದು ಖುಷಿ ಇರೋದು, ಅಥವಾ ಏನೋ ಕೆಟ್ಟ ಘಟನೆ ಏನೋ ನಡೆದಿದೆ ಅದೊಂದು ಭಯ, ಅಯ್ಯೋ ಪೋಸ್ಟ್ ಬಂದ್ಬಿಡ್ತು ಏನೋ ಎತ್ತೋ ಅಂತ ಭಯದಲ್ಲೂ ಓಪನ್ ಮಾಡೋದಿದೆ. ಆಮೇಲೆ ಆಕ್ಚುಲಿ ನೀವು ಹೇಳಿದ್ರಲ್ಲ ಪ್ಯಾಟರ್ನ್ ಅಂತ, ಕುಶಲೋಪರಿ ಸಾಂಪ್ರದ ಅನ್ನೋದು ಅದು ಬಿಗಿನಿಂಗ್ ಟು ಸ್ಟಾರ್ಟ್ ವಿತ್. ಆ್ಯಂಡ್ ನನಗೆ ಇನ್ನೊಂದು ಲೆಟರ್ ರೈಟಿಂಗ್ ನೆನಪಿರೋದು ಅಂದರೆ ಬೇಜಾರ್ ನಮ್ಮ ಅಪ್ಪ ಅಮ್ಮಂಗೆ ಬರೀತಿದ್ದೆ ಕನ್ಫೆಷನ್ನು, ಏನೋ ಒಂದು ತಪ್ಪು ಮಾಡಿಬಿಟ್ಟು ಅವ್ರೇನೋ ಅಂದರು ಅಥವಾ ಬೇಜಾರು ಅಂದರೆ ಎರಡು ದಿವಸ ಏನೋ ಮುನಿಸ್ಕೊಂಡು ಮಾತಾಡಿಲ್ಲ ಅಂದರೆ ಆಮೇಲೆ ನಂದು ತಪ್ಪು ರಿಯಲೈಸ್ ಆಗ್ಬಿಟ್ಟು ಐ ಥಿಂಕ್ ಸೆಕೆಂಡ್ ಪಿ ಯುವರೆಗೂ ಮಾಡಿದ್ದೀನಿ ನಾನು ಅದನ್ನು. ಫುಲ್ ಈ ಶುದ್ಧ ಲೆಟ್ರ್ ಬರೆದ್ಬಿಟ್ಟು ಮಡಿಸಿಟ್ಬಿಟ್ಟು ಅವ್ರಿಗೆ ಗೊತ್ತಾಗದೆ ಇರೋಂಗೆ ದೇವ್ರ ಮನೇಲಿ ಇಟ್ಬಿಟ್ಟು ಹೋಗ್ಬಿಡೋದು. ನಮ್ಮಮ್ಮ ಪೂಜೆ ಮಾಡುವಾಗ ಏನಿದು ಅಂತ ತೆಗೆದು ನೋಡ್ತಾರೆ ಅಂತ. ಅದು ನಮ್ಮಮ್ಮ ಆ್ಯಕ್ಚುಲಿ ಒಂದು ಸೇವ್ ಮಾಡ್ಕೊಂಡಿದ್ದಾರೆ, ಮೊನ್ನೆನೂ ಒಂದು ಫೋಟೋ ಕಳಿಸಿದ್ರು ನನಗೆ. ಸೊ ಅದೆಲ್ಲ ಚೆನ್ನಾಗಿರುತ್ತೆ ಆ ಥರದ್ದು. ಎಸ್, ಭಾಳ ಒಂದು ಒಳ್ಳೆ ವಿಚಾರ. ಏನೋ ಒಂಥರ ಅದು ಆ ನೆನಪನ್ನ ಯೋಚನೆ ಮಾಡೋದಿದೆಯಲ್ಲ, ಒಂಥರ ಪೇನ್ಫುಲ್ ನೋವು ಅಂತ ಅಂತ ಅಯ್ಯೋ ಅಂಥದ್ದು ಏನೋ ಬರಲ್ಲಪ್ಪ ಅಂತ ಅನಿಸುತ್ತೆ. ಫೈನಲ್ ಆಗಿ ಹೊಂದಿಸಿ ಬರೀರಿ ಸಿನಿಮಾ ತಂಡದ ಬಗ್ಗೆ, ಸಿನಿಮಾದ ಬಗ್ಗೆ ಏನು ಹೇಳ್ತೀರಿ? ಈಗಾಗಲೇ ಎಲ್ರಿಗೂ ಗೊತ್ತಿರೋ ಹಾಗೆ ಸಾರಿ, ಇದೊಂದು ರಿಲೇಷನ್ಶಿಪ್ ಮೇಲಿರೋವಂಥ ಸಿನಿಮಾ, ಕಂಪ್ಲೀಟ್ ಆಗಿ ರಿಲೇಷನ್ಶಿಪ್ ವ್ಯಾಲ್ಯೂಸ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ಸಂಬಂಧಗಳ ಮೇಲಿರುವಂಥ ಚಿತ್ರ. ಸೊ ನೀವು ನಿಮ್ಮ ಸಂಬಂಧಿಕರು ಎಲ್ಲರ ಜೊತೆ ಬಂದು ಸಿನಿಮಾನ ನೋಡಿದ್ರೆ ಅದಕ್ಕೊಂದು ಸಾರ್ಥಕತೆ ಇರುತ್ತೆ ಅಂತ ನನಗೆ ಅನ್ಸುತ್ತೆ. ಹೊಂದಿಸಿ ಬರೀರಿ ಸಿನಿಮಾ ಪ್ರೀತಿ ಸ್ನೇಹ ಪ್ರೇಮ ಸಂಬಂಧಗಳ ಬಗ್ಗೆ ಇರುವಂಥ ಸಿನಿಮಾ. ಆ್ಯಂಡ್ ತುಂಬ ಒಳ್ಳೆ ವಿಚಾರಗಳಿದೆ, ತುಂಬ ಸಹಜವಾಗಿ ಇಟ್ಟಿದ್ದಾರೆ ಘಟನೆಗಳನ್ನ. ಸೊ ಎಲ್ಲರೂ ತುಂಬ ರಿಲೇಟ್ ಮಾಡ್ತಾರೆ. ಆ್ಯಂಡ್ ಎಲ್ಲರೂ ಕುಟುಂಬದ ಸಮೇತ ಬಂದು ಸ್ನೇಹಿತರ ಜೊತೆ ಬಂದು ನಮ್ಮ ಸಿನಿಮಾನ ನೋಡಿ. ಹೊಂದಿಸಿ ಬರೀ ಚಿತ್ರ ತುಂಬ ಪ್ರೀತಿಯಿಂದ ಮಾಡಿರುವಂಥ ಚಿತ್ರ ಇದು. ಎಲ್ಲ ಹೇಳ್ದಂಗೆ ಅರ್ಚನಾ ಅವರು, ಐಶಾನಿ ಅವರು, ಸಂಬಂಧಗಳ ಮೇಲೆ ಇರುವಂಥ ಚಿತ್ರ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಒಂದು ಫೀಲ್ ಗುಡ್ ಫಿಲ್ಮು. ಎಲ್ಲರೂ ನಿಮ್ಮ ಕುಟುಂಬದ ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆ ದಯವಿಟ್ಟು ಬಂದು ನೋಡಿ ಫೆಬ್ರವರಿ 10. ಹೊಂದಿಸಿ ಬರೀ ಟೀಮ್ದು ಲೆಟ್ರ್ ನನಗೆ ತಲುಪಿದೆ. ನಿಮಗೆ ತಲುಪಬೇಕಂತಂದರೆ ಭಾವನ್ ಅವ್ರು ಆಗಿರ್ಬೋದು, ಐಶಾನಿ ಆಗಿರ್ಬೋದು, ಅರ್ಚನಾ ಅವರು, ಇನ್ಸ್ಟಾಗ್ರಾಮಲ್ಲಿ ನಿಮ್ಮನೆ ಅಡ್ರೆಸ್ ಹಾಕಿ, ಖಂಡಿತ ನಿಮ್ಮ ಮನೆಗೆ ಈ ಲೆಟ್ರ್ ಬರುತ್ತೆ. ಎಸ್, ಕ್ಯಾಮ್ರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ನಾನು ಶ್ರೀಧರ್, ಶಿವಮೊಗ್ಗ ನ್ಯೂಸ್ ಫಸ್ಟ್.